ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ವರ್ಧಂತಿ ಮಹೋತ್ಸವ ಅದ್ಧೂರಿಯಾಗಿ ನಡೀತಾ ಇದೆ. ಚಿನ್ನದ ಪಲ್ಲಕ್ಕಿ ಉತ್ಸವಕ್ಕೆ ರಾಜವಂಶಸ್ಥ ಯದುವೀರ್ ಚಾಲನೆ ಕೊಟ್ಟರು. ಕೇಸರಿ ಬಣ್ಣದ ರೇಷ್ಮೆ ವಸ್ತ್ರದಲ್ಲಿ ಚಾಮುಂಡಿ ತಾಯಿ ಕಂಗೊಳಿಸ್ತಾ ಇದೆ. ಸಾವಿರಾರು ಭಕ್ತರು ದರ್ಶನ ಪಡ್ಕೊಂಡ್ರು. ಹಾಗೆಯೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ತಮ್ಮ ಪತ್ನಿ ಚೆನ್ನಮ್ಮ ಜೊತೆ ನಾಡ ದೇವತೆಯ ದರ್ಶನ ಪಡೆದರು. ಮುಖ್ಯಮಂತ್ರಿಗಳಿಗೆ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್, ಸಚಿವ ಗೋವಿಂದ ಕಾರಜೋಳ, ಶಾಸಕರಾದ ಜಿ ಟಿ ದೇವೇಗೌಡರು, ಎಸ್ ಎ ರಾಮದಾಸ್ ಸಾತ್ಕೋಟ್. ಚಾಮುಂಡಿ ದೇವಿ ದರ್ಶನದ ಬಳಿಕ ಮಾತನಾಡಿದ ಮುಖ್ಯಮಂತ್ರಿಗಳು, ಈ ಬಾರಿ ಅದ್ಧೂರಿ ದಸರಾ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ದೀವಿ ಎಂದರು. ಗಜಪಯಣ ಸೇರಿ ಎಲ್ಲ ಕಾರ್ಯಕ್ರಮಗಳನ್ನು ಅದ್ಧೂರಿಯಾಗಿ ನಡೆಸ್ತೀವಿ ಎಂದರು ಮುಖ್ಯಮಂತ್ರಿಗಳು. ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ ಕಾರ್ಯಕ್ರಮದಲ್ಲಿ ಅತ್ಯಂತ ಭಕ್ತಿ ಭಾವದಿಂದ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ? ಸಾಧಕರು ಹೇಳಿಕೊಡು, ತಡ ಮಾಡಬೇಡಿ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಾರ್ವಜನಿಕರು ಕೂಡ ಪಾಲ್ಗೊಂಡಿದ್ದಾರೆ. ತಾಯಿಯಲ್ಲಿ ಇಡೀ ಕನ್ನಡ ನಾಡಿಗೆ ಸುಭಿಕ್ಷೆ ಕೊಡಲಿ, ಅಭಿವೃದ್ಧಿ ಸಮೃದ್ಧಿ ಕೊಡಲಿ, ಎಲ್ಲರ ಬದುಕಿನಲ್ಲಿ ಸುಖ ಶಾಂತಿ ಅಭಿವೃದ್ಧಿ ನೆಮ್ಮದಿ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಸರ್, ನಿನ್ನೆ ಸಹ ದಸರಾ ಮೀಟಿಂಗ್ ಮಾಡಿದ್ದೀರಿ, ಈ ಬಾರಿ ಅದ್ಧೂರಿಯಾದಂಥ ದಸರಾ ಎಷ್ಟು ವಿಶೇಷವಾದ ಅನ್ನದಾನ ಬಿಡುಗಡೆ ಮಾಡ್ತೀರಿ? ಈಗ ನಿನ್ನೆ ಎಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳು ಚರ್ಚೆ ಆಗಿದೆ. ಮೈಸೂರು ದಸರಾ ಕಳೆದ ಎರಡು ವರ್ಷದ ಕೋವಿಡ್ನಿಂದ ಸಾಂಪ್ರದಾಯಿಕವಾಗಿತ್ತು, ಈ ಸತಿ ಅದ್ಧೂರಿಯಾಗಿ ಆಗಬೇಕು ಅನ್ನೋಂಥ ತೀರ್ಮಾನ ಮಾಡಿದ್ದೇವೆ. ಅದರಲ್ಲಿ ಕೆಲವು ಹಳೆಯ ಟ್ರೆಡಿಷ್ನಲ್ ಆಗಿರುವಂಥ ಪದ್ಧತಿಗಳನ್ನು, ಗಜ ಪಯಣ ಮತ್ತು ಇತ್ಯಾದಿಗಳನ್ನು ಎಲ್ಲ ಮಾಡೋದಕ್ಕೂ ತೀರ್ಮಾನ ಮಾಡಿದೆ. ಮತ್ತು ಹೊಸ ಆಕರ್ಷಣೆಗಳು ಏನೆಲ್ಲ ಮಾಡೋಕ್ಕೆ ಸಾಧ್ಯತೆ ಮಾಡೋದು, ಮತ್ತು ವಸ್ತು ಪ್ರದರ್ಶನ 15 ದಿವಸ ಮುಂಚೆನೇ ಪ್ರಾರಂಭ ಮಾಡುವಂಥದ್ದು, ಹೆಚ್ಚಿನ ಜನರನ್ನು ಆಕರ್ಷಣೆ ಮಾಡಲು ಕೂಡಲೇ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿ ಮಾಡೋದಕ್ಕೆ, ಮತ್ತು ಮುಂದಿನ ಒಂದು ವಾರ 10 ದಿವಸದೊಳಗಡೆ ಮೈಸೂರು ಟೂರಿಸಂ ಸೆಂಟರ್ ಅಂತಲೂ ಕೂಡ ಅದನ್ನು ಕೂಡ ಆದೇಶವನ್ನು ಮಾಡ್ತಾ ಇದ್ದೇನೆ. ನ್ಯೂಸ್ ಮುಂದುವರಿತು, ಒಂದು ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತಾರೆ.